ಆಗ್ತಾ ಆಗ್ತಾ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಅವ್ರು ಕಲಿಯಬೇಕಂದ್ರೆ ಇದು ಪರಿಸ್ಥಿತಿ. ಮುಂದಿನ ಕಲಿತ ಮೇಲೆ ನೌಕರಿ ಅಂತ ಗೊತ್ತದ ನಿಮಗೆ, ಕಲಿತವ್ರಿಗೆ ಎಷ್ಟು ಸಿಗ್ತದೆ ಇವತ್ತು ಉದ್ಯೋಗಗಳಿಲ್ಲ ಮತ್ತೇನಿಲ್ಲ. ಹೋಗಲಿ ಕಡೆಗೆ ಸರ್ಕಾರ ಆದರೂ ಸಹಿತ ಇಂತಹ ಒಂದು ಆದಿವಾಸಿ ಮಕ್ಕಳು ಸರ್ವೆ ಮಾಡಿಸಿ ಆ ಸರ್ವೆ ಮಾಡೋರಿಗೆ ಅಟ್ಲೀಸ್ಟ್ ಎಕರೆನೋ ಒಂದು ಎಕರೆನೋ ಒಂದು ಎರಡು ಎಕರೆನೋ ಈ ಒಂದು ಕಾಡ ಪ್ರದೇಶದ ಅಂಚಿನಲ್ಲಿ ಭೂಮಿಗಳನ್ನು ಕೊಟ್ಟರೆಂದರೆ ಅವರಲ್ಲಿ ದುಡುಕೊಂಡಾದರೂ ತಿನ್ನುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಅವರು ಅಂಥ ಒಂದು ಪ್ರಸಂಗ ನಿರ್ಮಾಣ ಆದಾಗ ಸಹಜವಾಗಿ ಅವರು ಆ ನಕ್ಸಲಿದ ಕಡೆ ತಮ್ಮ ಮನಸ್ಸನ್ನು ಒಯ್ಯುವುದಿಲ್ಲ, ಅವ್ರ ಜೊತೆ ಕೂಡುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಕಾಡಿನಲ್ಲಿ ಇರೋದ್ರಿಂದ ಸಹಜವಾಗಿ ನಕ್ಸಲರು ತಾವು ಉಳಿ ಸಲುವಾಗಿ ಅವರಲ್ಲಿ ಬಂದು ಆಹಾರಕ್ಕೂ ಮತ್ತೆದಕ್ಕೂ ಬಂದು ಕೇಳೋದು ಮಾಡೋದು ಅದು ಸ್ವಲ್ಪ ಸುದ್ದಿ ಸಿಗ್ತಪ್ಪ ಅಂದ್ರೆ ನಮ್ಮ ಈ ನಕ್ಸಲೇಯರನ್ನು ದಮನ ಮಾಡುವಂಥ ಜನರಿಗೆ ಪೊಲೀಸ್ ಸುದ್ದಿ ಸಿಕ್ಕರೆ ಮೊದಲು ಹೋಗಿ ಇವರು ಅಟ್ಯಾಕ್ ಮಾಡೋದು ಯಾರನ್ನಪ್ಪ ಅಂದರೆ ಅವ್ರಿಗೆ ಸಹಾಯ ಮಾಡುವಂಥ ಅಲ್ಲಿಯ ಕಾಡು ಜನರನ್ನು. ಕಾಡು ಜನರಿಗೆ ಏನು ಮಾಡೋದು ಇತ್ತ ಅವ್ರು ಸಹಾಯ ಮಾಡಬೇಕು ಮಾಡಬಾರ್ದು ಅನ್ನೋ ತೊಂದರೆಗಳು ಅವ್ರಿಗೆ ಅದ. ಮಾಡದೆ ಅಂದರೆ ನಕ್ಸಲೇಯರು ಗುಂಟಿಗೆ ಬಲಿಯಾಗಬೇಕು, ಮಾಡಿದರೆ ಪೊಲೀಸರು ಗುಂಟಿಗೆ ಬಲಿಯಾಗಬೇಕು, ಯಾವುದಪ್ಪ ಅನ್ನೋದು ಸ್ಥಿತಿ ಅಲ್ಲಾಗ್ಯದ. ಹೀಗಾಗಿ ಆದಿವಾಸಿಗಳನ್ನ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಮಿನಿಮಮ್ ಬದುಕುವಂಥ ವ್ಯವಸ್ಥೆ, ಮತ್ತು ಜೊತೆಗೆ ಅವರು ಏನು ಕಾಡಿನಲ್ಲಿ ಇವತ್ತು ಬೆಳೀತಿರುವಂಥ ವಿಶೇಷವಾಗಿ ಕರಿಮೆಣಸು ಇರ್ಬೋದು, ದಾಲ್ಚಿನಿ ಇರ್ಬೋದು, ಮಂತು ಹುಳಿ ಅಂತ ಬರ್ತದೆ, ರಾಮಪತ್ರೆ ಅಂತ ಬರ್ತದೆ, ಮುಂದೆ ಜೇನುಗಳನ್ನು ಬಿಡಿಸ್ತಂದು ಮಾರ್ತಾ ಇರ್ತಾರೆ. ಅವುಗಳು ಸಹ ಕೊಳ್ಳುವವರು ವ್ಯಾಪಾರಸ್ಥರು, ಮೊದಲು ಅಲ್ಲಿಗೆ ಹೋಗ್ತಿದ್ರು ವ್ಯಾಪಾರಸ್ಥರು ಅಂತ ಸುದ್ದಿಗಳಿದ್ದಾವೆ. ಇತ್ತೀಚೆಗೆ ಅವರು ಹೋಗ್ತಾರೆ ನಕ್ಸಲರ ಭಯದಿಂದ ಅವರ ಕಾಡಂಚಲ್ಲಿ ಇರ್ತಾರೆ, ಇವ್ರು ತಂದು ಕೊಡೋದು ಮತ್ತು ಕಡಿಮೆ ರೇಟಿಗೆ ಕೊಡುವಂಥದ್ದು. ಉದಾಹರಣೆಗೆ ಇವು ಅನೇಕ ಒಂದು 500-200 ರೂಪಾಯಿ ಕಿಲೋ ಸಿಗುತ್ತಿರೋ ಇದು ಇರೋ ಅಲ್ಲಿ ಕೊಂಡುಕೊಳ್ಳುವಂಥ ಈ ವ್ಯಾಪಾರಸ್ಥರು ಈ ನಗರಗಳಲ್ಲಿ ತಂದು 2,000-3,000 ಮಾರುವಂಥದ್ದನ್ನು ಸಾಕಷ್ಟು ಉದಾಹರಣೆಗಳು ನಾವು ಇಲ್ಲೇ ಕಾಣಬಹುದಾಗಿದೆ ಅಂತ ವಿಶೇಷವಾಗಿ. ಯಾಕಂದರೆ ಎತ್ತರದ ಗಿಡಗಳನ್ನು ಹತ್ತೆ ತಂದು ಮಾಡಿ ಕೊಡೋದರಲ್ಲೇ ಅತ್ಯಂತ ಕಡಿಮೆ ರೇಟಿಗೆ ತೆಗೆದುಕೊಂಡು ಹೋಗೋದ್ರಿಂದ ಅವ್ರ ಬದುಕು ಕಷ್ಟ ಆಗಿಬಿಟ್ಟದೆ ಕಾಡಿನಲ್ಲೇ. ಮತ್ತು ಇವತ್ತೊಂದು ಸಣ್ಣ ಕಡ್ಡಿ ಡಬ್ಬಿ ನೀವು ತೊಗೊಳ್ಬೇಕಾದ್ರೂ 2 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗುವಂಥ ಪ್ರಸಂಗ ಅದು ಕಾಡಿದ್ದಾರೆ. ಇವೆಲ್ಲ ನೆನಪಿಟ್ಟುಕೊಂಡು ಸರ್ಕಾರಿ ದಿಸೆಯಲ್ಲಿ ಇಲ್ಲಿ ಒಂದು ಅವ್ರ ಕಾಡಿನಲ್ಲಿ ಇರಲೇಬಾರದು ಅನ್ನೋದಿದ್ದರೆ ಅವ್ರಿಗೆ ಕಾಡಿನ ಅಂಚಿನಲ್ಲಿ ಅವ್ರಿಗೆ ಸ್ವಲ್ಪ ಭೂಮಿ ಕೊಟ್ಟು ಮಧ್ಯದಲ್ಲಿ ಉದ್ಯೋಗ ಹಚ್ಚಿ ಒಕ್ಕಲತನ ಮಾಡ್ಕೊಂಡು ಹೋಗ್ತಾರೆ ಅವರು. ಇಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ಇವರಿಗೆ ಒಳ್ಳೆಯ ಶಿಕ್ಷಣ ಸಿಗುವಂಥ ಮತ್ತಿನ ಸಿಗುವಂಥ ವ್ಯವಸ್ಥೆ ಮಾಡೋದು ಭಾಳ ಅನಿವಾರ್ಯ ಅದ. ಅದನ್ನು ಬಿಟ್ಟುಕೊಂಡು ನಾವು ಕೇವಲ ಬಂದು ಕೊಡ್ತೀವಿ ಅಂತಂದ್ರೆ ಇನ್ನಷ್ಟು ಸಮಸ್ಯೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ. ಇವತ್ತು 9 ರಾಜ್ಯಗಳಲ್ಲಿ ಇದ್ದಿದ್ದು ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ಬೋದು. ಈಗಂತೂ ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಕವರೇಜ್ ಇದೆ, ಒಂದು ಚಿಕ್ಕಮಗಳೂರು, ಉಡುಪಿ ಮತ್ತು ಇನ್ನೊಂದು ಅದೇ ಕಾಲಕ್ಕೆ ಶಿವಮೊಗ್ಗ, ಮತ್ತು ಉತ್ತರ ಮತ್ತು ದಕ್ಷಿಣ ಕನ್ನಡದಲ್ಲೂ ಸ್ವಲ್ಪ ಅಲ್ಲಲ್ಲೇ